ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಟ್ರಿಗರ್ಸ್ ಆ್ಯಂಡ್ ಗ್ಲಿಮ್ಮರ್ಸ್ ಅನ್ನೋ ಟಾಪಿಕ್ ಬಗ್ಗೆ ಹೌದು ಏನಿದು ಟ್ರಿಗರ್ಸ್ ಅಂತ ಹೇಳಿದ್ರೆ ಸ ಕೆಲವು ಸತಿ ನಾವು ಎಲ್ಲೋ ಕೂತಿರ್ತೀವಿ ಏನೋ ಮಾಡ್ತಾ ಇರ್ತೀವಿ ಸಡನ್ನಾಗಿ ಯಾರೋ ನಮ್ಗೆ ಅವಮಾನ ಮಾಡಿದ್ದು ಅಥವಾ ನಮ್ಗೆ ಏನೋ ಒಂದು ಅನ್ಯಾಯ ಆಗಿರುತ್ತೆ ಅಥವಾ ನಮ್ಮ ಲೈಫಲ್ಲಿ ಒಂದು ನಡಿಬಾರ್ದು ಘಟನೆ ನಡೆದು ಅದರ ಬಗ್ಗೆ ನಾವು ಪದೇ ಪದೇ ನೆನೆಸ್ಕೊಂಡು ಟ್ರಿಗರ್ ಆಗ್ತಾ ಇರ್ತೀವಿ ಕೆಲವು ಸತಿ ಯಾರೋ ಏನೋ ಮಾಡಿರೋರಿಗೆ ಫೋನ್ ಕೂಡ ಮಾಡಿ ಚೆನ್ನಾಗಿ ಬೈದ್ಬಿಡೋಣ ಅನಿಸುತ್ತೆ ಎಷ್ಟೋ ಸತಿ ನಮ್ಮ ಮನೆಯವರಾಗಿರ್ಬೋದು ಯಾರೋ ಏನೋ ಮಾಡಿರ್ತಾರೆ ಅದನ್ನು ಪದೇ ಪದೇ ನೆನೆಸ್ಕೊಂಡು ಕೋಪ ಬರೋದು ಇರಿಟೇಟ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಇದಕ್ಕೇನಂತ ಕರಿತೀವಿ ಅಂತ ಹೇಳಿದ್ರೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಎನ್ ಎಲ್ ಪಿ ಮೂಲಕ ನಾನು ಹೇಳಿಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಸಿಚುವೇಶನ್ ಇರಲಿ ಆರಾಮಾಗಿ ಕೂತ್ಕೊಂಡು ಒಂದು ಖಾಲಿ ರೂಮಲ್ಲಿ ನೀವು ಒಬ್ಬರೇ ಇರಬೇಕು ಒಂದು ಖಾಲಿ ಗೋಡೆ ನಿಮ್ಮ ಎದುರುಗಡೆ ಇರಬೇಕು ಓಕೆನಾ ಅಮೃತ ವರ್ಷಿಣಿ ಮೂವಿ ನೋಡಿದ್ದೀರಾ ಅಲ್ವಾ ಅದರಲ್ಲಿ ರಮೇಶ್ ಅರ್ವಿಂದ ಅವರು ಒಂದು ಸೀನಲ್ಲಿ ಸುಹಾಸಿನಿಯವ್ರಿಗೆ ಹೇಳ್ತಾ ಇರ್ತಾರೆ ನಾವು ಇಷ್ಟಪಟ್ಟವ್ರನ್ನ ಹೇಗೆ ನೆನ್ಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಖಾಲಿ ಗೋಡೆಯಲ್ಲಿ ಅವರನ್ನು ನೆನೆಸ್ಕೊಳ್ಳಿ ನಿಮಗೆ ಕಾಣಿಸ್ತಾರೆ ಅಂತ ಅದೇ ರೀತಿ ನೀವು ಒಂದು ಖಾಲಿ ರೂಮಲ್ಲಿ ಒಂದು ಗೋಡೆ ಎದುರುಗಡೆ ಕೂತ್ಕೊಳ್ಳಿ ನಿಮಗೆ ಅಲ್ಲೂ ಹಂಗೆ ಆಗಲಿಲ್ಲ ಆ ಥರ ಫೆಸಿಲಿಟೀಸ್ ಇಲ್ಲ ಎಲ್ಲೋ ಇದ್ದೀರಾ ಅಂತಂದರೆ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ ನಂತರ ಕಣ್ಣನ ಎರಡೂ ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಿ ನಿಮ್ಮ ಎದುರುಗಡೆ ಖಾಲಿ ಗೋಡೆ ಇದ್ದರೆ ಆ ಖಾಲಿ ಗೋಡೆಯನ್ನು ಸ್ಟೇರ್ ಇರಿ ಹೇಗೆ ಅಂತ ಹೇಳಿದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವುದೇ ಒಂದು ಸೀನ್ ಆಗಿರಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮ್ಗೆ ಯಾರೋ ಅವಮಾನ ಮಾಡಿರೋದಾಗಿರ್ಬೋದು ನಿಮ್ಗೆ ಅನ್ಯಾಯ ಆಗಿರೋದಾಗಿರ್ಬೋದು ಯಾರೋ ನಿಮ್ಮನ್ನ ಬಿಟ್ಟು ಹೋಗಿರೋದಾಗಿರ್ಬೋದು ಒಂದು ಮೋಸ ಆಗಿರೋದಾಗಿರಬಹುದು ಯಾವುದೇ ಒಂದು ಸಿಚುಯೇಷನನ್ನು ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೆನೆಸ್ಕೊಳ್ಳಿ ಹಳೆ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಎಲ್ಲ ಬರ್ತಾ ಇತ್ತಲ್ವ ಆ ರೀತಿ ಆ ಸೀನನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೆನೆಸ್ಕೊಳ್ಳಿ ನಂತರ ಹೇಗೆ ಫೀಲ್ ಆಗುತ್ತೆ ಅಂತ ಫೀಲ್ ಮಾಡಿ ಆಯಿತಾ ಅದೇ ನಂತರ ಕಣ್ಣು ಮುಚ್ಕೊಂಡು ಒಂದು ಎಲ್ಲೋ ಸರ್ಕಲಲ್ಲಿ ಇದ್ದೀರ ಈವನ್ ಇನ್ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಒಂದು ತ್ರೀ ಫೀಟ್ ಹಿಂದೆ ಹೋಗಿ ಇಮ್ಯಾಜಿನೇಷನಲ್ಲಿ ಅಲ್ಲಿ ತ್ರೀ ಫೀಟ್ ಹಿಂದೆ ಹೋಗಿ ಒಂದು ಕಾ ಒಂದು ಸರ್ಕಲನ್ನು ಡ್ರಾ ಮಾಡ್ತೀನಿ ನಾನು ಯೆಲ್ಲೋ ಕಲರ್ ಸರ್ಕಲ್ ಆ ಸರ್ಕಲಲ್ಲಿ ಕೂತು ನಾನು ಇಮ್ಯಾಜಿನ್ ಮಾಡ್ತೀನಿ ನನಗೆ ಹೇಗೆ ಫೀಲ್ ಆಗ್ತಾ ಇದೆ ಈ ಎಮೋಷನ್ ಅಂತ ಒನ್ ವೀಕ್ ಆದಮೇಲೆ ಆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಮೂರು ತಿಂಗಳಾದ ನಂತರ ಒಂದು ವೈಟ್ ಸರ್ಕಲನ್ನು ಡ್ರಾ ಮಾಡ್ತೀನಿ ಮತ್ತೆ ತ್ರೀ ಫಿಟ್ ಹಿಂದೆ ಹೋಗಿ ಒಂದು ವೈಟ್ ಕಲರ್ ಸರ್ಕಲನ್ನು ಡ್ರಾ ಡ್ರಾ ಮಾಡಿ ಆ ಸರ್ಕಲಲ್ಲಿ ಕೂತು ಆ ಸೀನನ್ನು ಮತ್ತೆ ನೋಡ್ತೀನಿ ನೋಡಿದಾಗ ಏನನ್ಸುತ್ತೆ ಐ ವಿಲ್ ಬಿ ಡಿಸ್ಕನೆಕ್ಟೆಡ್ ವಿತ್ ಮೈ ಎಮೋಷನ್ಸ್ ಮೈ ರಿಯಾಕ್ಷನ್ಸ್ ಎಲ್ಲವೂ ನಂತರ ತಿರ್ಗಾ ಇನ್ನು ಹಿಂದೆ ಹೋಗಿ ಒಂದು ವರ್ಷದ ನಂತರ ಹೇಗೆ ನನಗೆ ಎಮೋಷನ್ ಫೀಲ್ ಆಗುತ್ತೆ ಅಂತ ನೋಡ್ತೀನಿ ತಕ್ಷಣ ನೀವು ನೋಡಿ ನೆನ್ಸ್ಕೋಬೇಕು ಅಂತ ಹೇಳಿರೋ ನಿಮ್ಗೆ ಏನೂ ಕಾಣಿಸಲ್ಲ ಖಾಲಿ ಸ್ಕ್ರೀನ್ ಕಾಣಿಸ್ತಾ ಹೋಗುತ್ತೆ ಹಾಗೆ ಪ್ರತಿ ಸತಿ ನಮಗೆ ಯಾವಾಗ ಟ್ರಿಗರ್ ಆಗುತ್ತೆ ಯಾವುದೋ ನಮ್ಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಏನೋ ಒಂಥರ ಇಂಟೆನ್ಸಿಟಿ ಆಫ್ ಎಮೋಷನ್ ಅನಿಸ್ದಾಗಲ್ಲ ಇದನ್ನು ಮಾಡ್ತಾ ಹೋಗಿ ಯಾಕಂತ ಹೇಳಿದ್ರೆ ನೋಡಿ ಯಾರೋ ನಿಮ್ಗೇನೋ ಮಾಡಿರೋದೋ ಅಥವಾ ಏನೋ ಒಂದು ಫೀಲಿಂಗು ಈಗ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ದಿನದ ನಂತರ ನಿಮ್ಗೆ ಅದನ್ನು ನೆನ್ಸ್ಕೋಬೇಕು ಅಂದರೂ ಕೂಡ ನೆನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ಮಾಡ್ತಾ ಮಾಡ್ತಾ ಈ ಟೆಕ್ನಿಕ್ಕಿಂದ ನೀವು ಆ ಎಮೋಷನ್ಸಿಂದ ಡಿಸ್ಕನೆಕ್ಟ್ ಆಗ್ತಾ ಇರ್ತೀರ ಇನ್ನೊಂದು ಟ್ರಿಕ್ ಹೇಳ ನೋಡಿ ನಿಮ್ಗೆ ಏನೇ ಕಷ್ಟ ಬಂತು ಕೂಡ ನೀವು ಆ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫನ್ನು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ನೋಡಿ ಯಾವುದೋ ಒಂದು ಮೂವಿಗೆ ಹೋಗ್ತೀರಾ ಅಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಇರ್ತಾನೆ ಅವ್ನಿಗೆ ತುಂಬ ಕಷ್ಟ ಇರುತ್ತೆ ಎಲ್ಲ ಇರುತ್ತೆ ಆ ಮೂವಿಲಿ ನಿಮಗ್ ಬೇಜಾರಬಹುದು ಛೇ ಹಿಂಗ್ ಆಯ್ತಪ್ಪ ಅಂತ ಮೂವಿಂದ ಆಚೆ ಬಂದು ಅಳ್ತಾ ಕುತ್ಕೋತೀರಾ ಇಲ್ಲ ಅಲ್ವಾ ನಿಮ್ ಲೈಫ್ ಮುಂದೆ ಹೋಗ್ತಾ ಇರತ್ತೆ ನೀವು ಹೋಗ್ತಾ ಇರ್ತೀರಾ ಹಾಗೆ ನಿಮ್ಮ ಲೈಫಿನ ಸ್ಟೋರಿಯನ್ನ ನೀವೇ ಬರ್ತ್ಕೊಂಡು ನೀವೇ ನೋಡ್ಕೊಳ್ಳಿ ಅವಾಗ ಅನ್ಸುತ್ತೆ ಅಯ್ಯೋ ಇಷ್ಟೇನಾ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ಸಣ್ಣ ಕಲ್ಲನ್ನ ತಗೊಂಡು ಕಣ್ಣ ಹತ್ರ ಇಟ್ಕೊಂಡು ನೋಡಿದೆ ನಂಗೆ ಹೆಂಗ್ ಕಾಣಿಸುತ್ತೆ ದೊಡ್ಡ ಗಾತ್ರದ ಬಂಡೆ ತರ ಕಾಣಿಸುತ್ತೆ ಅದೇ ದೂರ ಆಚೆ ಇಟ್ಕೊಂಡು ನೋಡಿದಾಗ ಅದು ಯಕಶ್ಚೆತ್ ಒಂದು ಸಣ್ಣ ಕಲ್ ತರ ಕಾಣುತ್ತೆ ಹಾಗಾಗಿ ನಮ್ಮ ಕಷ್ಟವನ್ನ ನಾವು ದೊಡ್ಡದಂತ ಅಂದ್ಕೋಬೇಡಿ ಮತ್ತು ಈ ಗ್ಲಿಮ್ಮರ್ಸ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ನಿಮಗೆ ಟ್ರಿಗರ್ಸ್ ಅಂತ ಅನ್ಸುತ್ತೆ ಯಾವಾಗ ಕೋಪ ಬರುತ್ತೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಒಳ್ಳೆ ಕಠಿಣ್ಯಗಳಾಗಿರ್ಬೋದು ಏನೂ ಬೇಡಪ್ಪ ಒಂದು ವಾಕಿಂಗ್ ಹೋದಾಗ ಯಾರೋ ನಮ್ಮ ಫ್ರೆಂಡ್ಸ್ ಸಿಕ್ಕದ ಅಂತ ಇಟ್ಕೊಳ್ಳೋಣ ಅಥವಾ ಯಾರೋ ಸಿಕ್ಕಿದ್ರು ಚೆನ್ನಾಗಿರೋ ಮಾತಾಡಿದ್ರು ನಮಗೊಂದು ಕಾಫಿ ಕೊಡಿಸಿದ್ರು ಅಥವಾ ಎಷ್ಟೊಂದು ಒಳ್ಳೆಯ ವಿಷಯಗಳಿರುತ್ತೆ ಅಲ್ವಾ ನಮ್ಮ ಲೈಫಲ್ಲಿ ಆಗಿರೋದನ್ನು ಅವಾಗ ಯಾವಾಗ ಕೆಟ್ಟ ಘಟನೆಯನ್ನು ನೆನೆಸ್ಕೋಬೇಕು ಅನ್ಸುತ್ತೋ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಒಳ್ಳೆಯ ಘಟನೆಗಳನ್ನು ನೆನ್ಸ್ಕೊತಾ ಹೋಗಿ ನೋಡಿ ಪಾ ನೆಗೆಟಿವಿಟಿನ ಕೊಲ್ಲೋದು ಹೇಗಪ್ಪ ಅಂತ ಹೇಳಿದ್ರೆ ಪಾಸಿಟಿವಿಟಿ ಮೂಲಕ ಪ್ರತಿ ಸತಿ ನೋಡಿ ಆ ನೆಗೆಟಿವಿಟಿ ಬ್ರೀಡ್ ಆಗೋಕ್ಕಿಂತ ಮುಂಚೆ ನಾವು ಯಾವಾಗ ಪಾಸಿಟಿವ್ ಥಾಟ್ಸಿಂದ ಇರ್ತೀವೋ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ ನೀವು ಚೆನ್ನಾಗಿ ಕಾಣಿಸ್ತೀರ ನೋಡಿ ಸ್ಟ್ರೆಸ್ಸಿಂದ ನಿಮ್ಮ ಕಣ್ಣೆಲ್ಲ ಡ್ರೂಪಿ ಆಗ್ತಾ ಹೋಗುತ್ತೆ ಸ್ಕಿನ್ ರಿಂಕಲ್ ಕಟ್ಟುತ್ತೆ ಬೇಗ ಸ್ಟ್ರೆಸ್ಸಿಂದ ಕೂದಲು ಉದುರುತ್ತೆ ಹೀಗೆ ನಿಮ್ಮನ್ನು ನೀವು ಹಾಳು ಮಾಡ್ಕೋತಾ ಹೋಗ್ಬೇಕಾ ಅಥವಾ ನಾನು ಒಳ್ಳೆ ಥರ ಯೋಚನೆ ಮಾಡಿ ಒಳ್ಳೆ ಆಹಾರ ತಿಂದು ಒಳ್ಳೆ ವ್ಯಾಯಾಮ ಮಾಡಿ ದೇಹನ ಗಟ್ಟಿಯಾಗಿ ಇಟ್ಕೊಂಡು ಯಾರೋ ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಕೊಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ನಿಜ ನೋಡಿ ನಿಮ್ಗೆ ಏನೋ ಅನ್ಯಾಯ ಮಾಡಿರ್ತಾರೆ ನಿಮ್ಗೆ ಎಲ್ಲಾನು ಹಾಳು ಮಾಡಿರ್ತಾರೆ ಏನೋ ಆಗಿರುತ್ತೆ ಆಗ್ಬಾರ್ದ ಘಟನೆಗಳಾಗಿರುತ್ತೆ ಹೌದು ಜೀವನ ಇದು ಆದ್ರೆ ಏನೋ ಆಗಿರೋದಕ್ಕೆ ದಿನಾ ಕುತ್ಕೊಂಡು ಅಳ್ತಾ ಕುತ್ಕೊಳ್ತೀರಾ ನಿಮ್ಮನ್ನ ನೀವ್ ಶಿಕ್ಷೆ ಕೊಟ್ಕೊಂಡು ಕುತ್ಕೊತೀರಾ ಅವ್ರೇನೋ ಮರ್ತು ಹೋಗಿರ್ತಾರೆ ಆದ್ರೆ ಅವ್ರಿಗೆ ಬಾಡಿಗೆ ಬಾಡಿಗೆ ಇಲ್ಲದೆ ಫ್ರೀ ಸ್ಪೇಸ್ ಅಲ್ಲಿ ನಿಮ್ಮ ಮೆದಲಲ್ಲಿ ಕೊಟ್ಟಿರ್ತೀರಾ ದಿನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊತಾರೋ ಇಲ್ವೋ ಗೊತ್ತಿಲ್ಲ ನಿಮ್ ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡಿ 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 ನಿಮ್ಮ ಇಡೀ ದಿನ ಹಾಳಾಗುತ್ತೆ ನಿಮ್ಮ ಆರೋಗ್ಯ ಹಾಳಾಗತ್ತೆ ಎಷ್ಟೋ ಜನಕ್ಕೆ ನೋಡಿ ಏನಾನು ಸಾಧನೆ ಅನ್ನೋ ಆಸೆ ಇರುತ್ತೆ ಅವರಿಗೆ ಕೈ ಇರಲ್ಲ ಕಾಲಿರಲ್ಲ ಕಣ್ ಕಾಣಿಸ್ತಾ ಇರಲ್ಲ ಇಷ್ಟು ಅದ್ಭುತವಾಗಿ ಹಾಡು ಹೇಳ್ತಾ ಇರ್ತಾರೆ ಕಿವಿ ಕೇಳ್ತಾ ಇರಲ್ಲ ಬಾಯಿ ಬರ್ತಾ ಇರಲ್ಲ ಅಂಥದ್ರಲ್ಲಿ ದೇವರು ನಿಮ್ಗೆ ಎಲ್ಲ ಕೊಟ್ಟು ಕಳ್ಸಿದಾನೆ ಅಂತ ಮೇಲೆ ಏನೇನೋ ಯಾಕೆ ಯೋಚನೆ ಮಾಡ್ಕೊಂಡು ನಿಮ್ ಲೈಫನ್ನ ಹಾಳು ಮಾಡ್ಕೋತೀರಾ ಯಾಕೆ ಇರೋದು ಇಲ್ದಾರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಯಾರ ಬಗ್ಗೆನೂ ಯೋಚನೆ ಮಾಡಿ ಕೋಪ ಸಿಟ್ಟು ಅಸೂಯೆ ಎಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂತಹ ವಿಷಯ ಹಾಗಾಗಿ ಅದನ್ನು ಬಿಟ್ಟು ಮುಂದೆ ಜೀವನ ನಡೆಸೋದಿದೆಯಲ್ಲ ಅದು ಅದ್ಭುತವಾದ ಡಿಸಿಷನ್ ಇವತ್ತು ಡಿಸಿಷನ್ ತಗೊಳ್ಳಿ ಏನೇ ಆಗಲಿ ನನ್ನ ಖುಷಿಗೆ ನಾನೇ ಜವಾಬ್ದಾರಿ ಯಾರೂ ನಿಮ್ಮ ಖುಷಿಯನ್ನು ನಿಮ್ಮ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಅಲ್ಲ ಯಾರು ದುಃಖ ಪಡಿಸ್ಲಿಕ್ಕೂ ಸಾಧ್ಯ ಅಲ್ಲ ನೋಡಿ ದಟ್ ಈಸ್ ಅರ್ ಚಾಯ್ಸ್ ವಿ ಮೇಡ್ ಯಾರು ನಮ್ಮನ್ನು ನೋಡಿ ಯಾರಿಗಾರು ಓ ನನ್ನನ್ನು ಯಾರೋ ಬಂದು ಸಂತೋಷ ಪಡಿಸ್ಬೇಕು ನನ್ನನ್ನು ಖುಷಿ ಪಡಿಸಬೇಕು ಅಂತ ಹೀಗೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಯಾರು ನಿಮ್ಮ ಹತ್ರ ಹತ್ರ ಬರೋಕ್ಕೆ ಎಕ್ಸ್ಪೆಕ್ಟ್ ಭಯ ಪಟ್ಕೋತಾರೆ ಯಾಕಂತ ಹೇಳಿದ್ರೆ ನಿಮಗೆ ಅವರು ನಿಮ್ಮ ರೀತಿಯಲ್ಲಿ ನಡ್ಕೊಳ್ದೆ ಹೋದಾಗ

ஆ ஆக யாவாக அவருக்கு அது ஃபுல்ஃபில்வோ அவர்தே யாராவது ஜாப்தாரி இருத்தோம் நோடி யார் பிஸி இரோ ಎಲ್ಲರೂ ಅವರವರ ಸ್ಕೆಡ್ಯೂಲಲ್ಲಿ ಬಿಸಿ ಇರ್ತಾರೆ ಯಾವಾಗ ನಾವು ಕಾನ್ಸ್ಟೆಂಟಾಗಿ ಆಗಿ ಅವರಿಂದ ವ್ಯಾಲಿಡೇಷನ್ ಕಮ್ಯುನಿಕೇಷನ್ ಅಟೆನ್ಷನ್ ಎಲ್ಲವನ್ನು ಸೀಕ್ ಮಾಡ್ತಾ ಇರ್ತೀವೋ ಆ ಪರ್ಸನ್ಗೆ ಅದು ಹ್ಯೂಜ್ ಬರ್ಡನ್ ಅಂತ ಹೇಳಿ ನಿಮ್ಮಿಂದ ಡ್ರಿಫ್ಟ್ ಆಗ್ತಾ ಹೋಗ್ತಾರೆ ಖಂಡಿತವಾಗ್ಲೂ ಈ ತಪ್ಪನ್ನು ನಾನು ಕೂಡ ಮಾಡಿದ್ದೀನಿ ಯಾವಾಗ ನಾವು ಕಾನ್ಸ್ಟೆಂಟ್ ಆಗಿ ಅಟೆನ್ಷನ್ ಅನ್ನು ಸೀಕ್ ಮಾಡ್ತಾ ಇರ್ತೀವೋ ವ್ಯಾಲಿಡೇಷನ್ ಅನ್ನು ಸೀಕ್ ಮಾಡ್ತಾ ಇರ್ತೀವೋ ಖಂಡಿತವಾಗ್ಲೂ ಯಾರಿಗೂ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಆದರೆ ಒಂದು ಮಾತ್ರ ನಿಜ ನೀವು ಯಾವಾಗ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತಿರೋ ಎಲ್ಲವೂ ಬರುತ್ತೆ ನಾನು ಬೇಕಾದ್ರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ತರ್ಟಿ ಡೇಸ್ ಸೆಲ್ಫ್ ಲವ್ ಚಾಲೆಂಜನ್ನು ತಗೊಳ್ಳಿ ವೆರಿ ಸಿಂಪಲ್ ಏನಪ್ಪ ಸೆಲ್ಫ್ ಲವ್ ಚಾಲೆಂಜ್ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಆಯ್ತಾ ಮಕ್ಕಳಾಗಿರಲಿ ಗಂಡ ಆಗಲಿ ಹೆಂಡತಿ ಆಗಿರಲಿ ಹೌದು ಅವರೆಲ್ಲ ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ದ ಕಾಸ್ಟ್ ಆಫ್ ಲೂಸಿಂಗ್ ಯುವರ್ ಸೆಲ್ಫ್ ಯು ನೀ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಅದರ್ಸ್ ಯಾವಾಗ ನೀವು ಏನಂತ ಹೇಳಿದ್ರೆ ನಿಮ್ಮನ್ನ ನೀವು ನೋಡ್ಕೊಳ್ಳೋಲ್ಲ ಎಷ್ಟೋ ಸತಿ ನೋಡಿರ್ತೀನಿ ಹೇಗಿಗೂ ಮನೆಯಲ್ಲಿ ಏನೇನೋ ಬಟ್ಟೆ ಹಾಕೊಂಡಿರ್ತಾ ಇರ್ತೀವಿ ಯಾವುದೋ ಒಂದು ಸಿಕ್ಕಿದ್ ನೈಟಿ ಹಳೆ ಬಟ್ಟೆ ನೋಡಿ ಆಚೆ ಹೋಗ್ಬೇಕಾದ್ರೆ ನಾವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಪರ್ಫ್ಯೂಮ್ ಹಾಕೊಂಡು ಒಳ್ಳೆಯ ಒಡವೆಗಳು ಎಲ್ಲವನ್ನೂ ಬಿರುಳಿರ್ತಕ್ಕಂಥದ್ದು ಎಲ್ಲನೂ ಹಾಕೊಂಡು ಹೋಗ್ತೀವಿ ಆದರೆ ಮನೇಲಿ ನಮಗೋಸ್ಕರ ನಾವು ರೆಡಿ ಆಗೋಕ್ಕಾಗಲ್ವಾ ನಮ್ ಕನ್ನಡಿ ಮುಂದೆ ಹೋದಾಗಲ್ಲ ನಾವ್ ಹೆಂಗಿರ್ತೀವಪ್ಪ ಅಂತ ಹೇಳಿದ್ರೆ ಹೋಮ್ಲೆಸ್ ತರ ಇರ್ತೀವಿ ಅಲ್ವಾ ನಾವು ನೋಡಿದ್ರೆ ಯಾರೋ ತರ ಕಾಣಿಸ್ತಾ ಇರ್ತೀವಿ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಮನೆ ಯಾವತ್ತೇ ಆಗ್ಲಿ ನೋಡಿ ಮದ್ವೆಗಿಂತ ಮುಂಚೆ ನಿಮ್ಮ ಗಂಡನ ಮೀಟ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೋತಾ ಇದ್ವಿ ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ಪರ್ಫ್ಯೂಮು ತಲೆ ಬಾಳ್ಸ್ಕೊಳ್ಳೋದು ನೇಲ್ಸ್ ಮಾಡಿಸೋದು ಐಬ್ರೋ ಮಾಡಿಸೋದು ಎಲ್ಲಾನು ಮಾಡ್ತಾ ಇದ್ರಿ ಆದರೆ ಮದುವೆ ಆದಮೇಲೆ ಯಾಕೆ ನಿಮ್ಮನ್ನ ನೀವು ಕಾಳಜಿ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತೀರಾ ಪ್ರತಿ ಸತಿ ಅಷ್ಟೇ ಯಾವಾಗಲೂ ಅಷ್ಟೇ ನಾವು ಪ್ರತಿದಿನನೂ ನಾವು ಒಂದು ಹೊಸ ರಿಲೇಶನ್ಶಿಪ್ ತರ ನೋಡ್ಕೋಬೇಕು ಯಾವಾಗ ಹಾಗೆ ರಿಲೇಷನ್ಶಿಪ್ನ ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ ಆ ರಿಲೇಷನ್ಶಿಪ್ ಎವರ್ ಲಾಸ್ಟಿಂಗ್ ಆಗಿರುತ್ತೆ ಏನೂ ಇಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಒಂದು ಮಾಯಿಶ್ಚರೈಸರ್ ಹಾಕಿ ತಲೆ ನೀಟಾಗಿ ಬಾಚಿ ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರು ಸಾಕು ನಮಗೆ ನಮ್ಗೆ ಖುಷಿ ಆಗುತ್ತೆ ವಿ ಫೀಲ್ ಗುಡ್ ವಿ ಫೀಲ್ ಗುಡ್ ಆ ಎನರ್ಜಿನ ನಾವು ರೇಡಿಯೇಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಿಮ್ಮನ್ನ ನೀವು ನಿರ್ಲಕ್ಷ್ಯದಿಂದ ಇರಬೇಡಿ ಯಾವಾಗಲೂ ಅಷ್ಟೇ ಅಚ್ಚುಕಟ್ಟಾಗಿರಿ ಮನೆಯನ್ನು ಅಚ್ಕಟ್ಟಾಗಿರಿ ಯಾಕಂತ ಹೇಳಿದ್ರೆ ಯಾವಾಗ ನೀವು ಇರೋ ಇರ್ತಕ್ಕಂಥ ಎನ್ವೈರ್ಮೆಂಟ್ ಅಚ್ಕಟ್ಟಾಗಿರುತ್ತೆ ಆ ಪಾಸಿಟಿವಿಟಿ ನಿಮ್ಮಲ್ಲೇ ಬರ್ತಾ ಹೋಗುತ್ತೆ ನೀವು ಎಲ್ಲೂ ಹೋದ್ರೂ ಆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿಯನ್ನ ಇನ್ಕಲ್ಕೇಟ್ ಮಾಡಿ ಯಾವುದೇ ಥರ ಟ್ರಿಗರ್ಸ್ ಇರ್ಬೋದು ಅದನ್ನ ಗ್ಲಿಮ್ಮರ್ಸ್ ಮೂಲಕ ಹೊಡೆದು ಹಾಕಿ ನೀವು ಖುಷಿಯಾಗಿತ್ತು ನಿಮ್ಮ ಜೊತೆಲಿರೋರ್ನ ಖುಷಿಯಾಗಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು